हेलो गाइस एल्रिगू नमस्कार वेलकम बैक टू मै चैनल अनीता ऑलवेज विथ यू कन्नड चैनल के स्वागत यारे नन वीडियो ना फर्स्ट नोड़ो प्लीज सब्सक्राइब माड़ी अदर पक्का बेल बटन अदन्नु क्लिक माड़ी नानु यावदे वीडियो हाकिद्रु नोटिफिकेशन सिगुत्ते इवत्तु नानु हेसरु बेळे पायस ತಂಪಾಗಿರುವಂತ ಹೆಸರು ಬೇಳೆ ಪಾಯಸ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ ತುಂಬ ರುಚಿಯಾಗಿರುತ್ತೆ ನಾನು ಇಲ್ಲಿ 1 ಕಪ್ ಅಲ್ಲಿ ಹೆಸರು ಬೇಳೆ ಅದರಷ್ಟೇ ಇದು ಬೆಲ್ಲ ಕೂಡ ಕುಟ್ಟಿ ತಗೊಂಡಿದ್ದೀನಿ ಎರಡು ಸಮ ಪ್ರಮಾಣದಲ್ಲಿ ಇದೆ ಮತ್ತೆ ಕೊಬ್ಬರಿ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಅಷ್ಟೇ ಇರೋದು ಅದು ಅಷ್ಟೇ ಮತ್ತೆ ಗೋಡಂಬಿ ಏಲಕ್ಕಿ ಪುಡಿ ದ್ರಾಕ್ಷಿ ಒಂದು ಸ್ಪೂನ್ ಅಷ್ಟು ಗಸಗಸೆ ತಗೊಂಡಿದ್ದೀನಿ ಗಸಗಸೆ ಹಾಕಿದ್ರೆ ತುಂಬಾ ಒಳ್ಳೆಯದು ತಂಪು ಅದಕ್ಕೆ ಹಾಗೆ ಕಾಯಿಸಿಟ್ಕೊಂಡಿರುವಂತ ತುಪ್ಪ ಇಷ್ಟನ್ನು ನಾನು ಇದರಲ್ಲಿ ಬಳಸ್ತಾ ಇದೀನಿ ಗಸಗಸೆ ಹೆಸರುಬೇಳೆ ಗಸಗಸೆ ತುಂಬಾ ತಂಪು ಚೆನ್ನಾಗಿರುತ್ತೆ ಒಳ್ಳೆದು ಮಾಡಿ ಇದು ನಾನು ಒಂದು ಸ್ಟೌ ಮೇಲೆ ಕಡಾಯಿ ಇಟ್ಕೊಂಡಿದೀನಿ ಅದಕ್ಕೆ 2 ಸ್ಪೂನ್ ಅಷ್ಟು ತುಪ್ಪ ಕಾಯಿಸಿರುವಂತ ತುಪ್ಪ ಹಾಕೊಳ್ತಾ ಇದೀನಿ ಹಾಕಿ ಈಗ ದ್ರಾಕ್ಷಿ ಗೋಡಂಬಿ ಹಾಕೊಂಡು ಹಾಗೆ ಫ್ರೈ ಮಾಡ್ಕೊಳ್ಳೋಣ ಇದರ ಜೊತೆ ನಾವು ಗಸಗಸೆ ಕೂಡ ಹಾಕೊಳ್ಳಬೇಕಾಗುತ್ತೆ ಗಸಗಸೆ ಒಂದೇ ಸ್ಪೂನ್ ಹಾಕೋದು ಅಂದ್ರೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಮಧ್ಯದಲ್ಲಿ ಅಂತ ಮತ್ತೆ ತುಂಬಾ ತಂಪು ಕೂಡ ನೋಡಿ ಫ್ರೈ ಮಾಡ್ಕೊಂಡು ಈಗ ಇದನ್ನ ಒಂದು ಬೌಲ್ ಗೆ ತಗೊಂಡ್ಬಿಡೋಣ ನಾವು ಸೆಪರೇಟ್ ಒಂದು ಬೌಲ್ ಗೆ ತೆಗೆದು ಇಟ್ಕೊಳ್ಳೋಣ ಆ ತುಪ್ಪ ಕಾಯಿಸಿರೋಂತ ತುಪ್ಪನ ಕೂಡ ನಾವು ಅದಕ್ಕೆ ದ್ರಾಕ್ಷಿ ಗೋಡಂಬಿ ಜೊತೆಗೆ ಹಾಕೋಬಿಡೋಣ ಗಸಗಸೆ ಸ್ವಲ್ಪ ಇರುತ್ತೆ ಪರವಾಗಿಲ್ಲ ಅದು ಹೆಸರು ಬೇಳೆ ಫ್ರೈ ಮಾಡ್ತೀವಲ್ವಾ ಅದೇ ಬಂಡ್ಲಿಗೆ ಹೆಸರು ಬೇಳೆ ಹಾಕೊಂಡು ಫ್ರೈ ಮಾಡಿದ್ರೆ ಗಸಗಸೆ ಎಲ್ಲಾ ಅದರ ಜೊತೆ ಸೇರ್ಕೊಳ್ಳುತ್ತೆ ಅದೇನಾಗಲ್ಲ ಪರವಾಗಿಲ್ಲ ನಾವು ಇವಾಗ ಫ್ರೈ ಮಾಡ್ತಾ ಇದೀವಿ ಹೆಸರು ಬೇಳೆನ ಈ ರೀತಿಲೇ ಫ್ರೈ ಮಾಡ್ಕೊಂಡೋಣ ಫ್ರೈ ಮಾಡ್ಕೊಂಡ್ರೆ ನಮಗೆ ಒಳ್ಳೆ ಸುವಾಸನೆ ಬರುತ್ತೆ ಪಾಯಸ ಮಾಡಿದಾಗ ಗಮ್ ಅಂತ ಇರುತ್ತೆ ಮತ್ತೆ ಕುಡಿಬೇಕಾದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಹೆಸರು ಬೇಳೆ ಆದಮೇಲೆ ಅದನ್ನ ತೊಳ್ಕೊಂಡು ನಾವು ತೊಳ್ಕೊಳ್ಳೋದಾದ್ರೆ ತೊಳ್ಕೊಳ್ಬಹುದು ಬೇಡ ಅನ್ನೋರು ಇದು ಮಾಡಬಹುದು ನಾನು ತೊಳ್ಕೊಂಡು ಅದಕ್ಕೆ 2 ಗ್ಲಾಸ್ ಅಷ್ಟು ನೀರು ಹಾಕೊಳ್ತಾ ಇದೀನಿ ಕುಕ್ಕರ್ ಮುಚ್ಚಳ ಮುಚ್ಚಿ ನಾವು ಒಂದು 3 ವಿಜಲ್ ಕೂಗಿಸ್ಕೊಳ್ಳೋಣ ಅದು ನಿಮ್ಮ ಕುಕ್ಕರ್ ಗೆ ಅನುಸಾರವಾಗಿ ನೀವು ವಿಜಲ್ ಕೂಗಿಸ್ಕೊಬಹುದು ನಾನು ಅಂದ್ರೆ 3 ವಿಜಲ್ ಕೂಗಿಸ್ಕೊತಾ ಇದೀನಿ ಅದು ತುಂಬಾ ಫುಲ್ ಇದಾಗಿರುತ್ತೆ ಸ್ಮ್ಯಾಶ್ ಮಾಡೋ ರೀತಿ ಬೇಯಬೇಕು ಹೆಸರು ಬೇಳೆ ನೋಡಿ ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತೀನಿ ಇವಾಗ ನೋಡಿ ಈ ತರ ಸ್ಪೂನ್ ಹಾಕಿದ್ರೆ ಅದು ಫುಲ್ ಕರಗೋಗ್ ಬಿಡಬೇಕು ಆ ರೀತಿ ಕರಗಬೇಕು ಅದು ಆ ರೀತಿಲಿ ನಾವು ಬೇಯಿಸ್ಕೊಳ್ಳಬೇಕಾಗುತ್ತೆ ನೋಡಿ ಈ ರೀತಿಲಿ ಅದಾಗೆ ಸ್ಮ್ಯಾಶ್ ಕೂಡ ಮಾಡ್ಕೊಬಿಡಿ ಸ್ಮ್ಯಾಶ್ ಮಾಡ್ಕೊಂಡ್ರೆ ಟೇಸ್ಟಿ ಆಗಿರುತ್ತೆ ಚೆನ್ನಾಗಿರುತ್ತೆ ನಮಗೆ ಪಾಯಸ ತಿನ್ನಬೇಕಾದ್ರೆ ಕುಡಿಬೇಕಾದ್ರೆ ಈ ತರ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳೋಣ ಈಗ ಸೆಕೆಂಡ್ ಬಂದು ಸೆಕೆಂಡ್ ಸ್ಟೆಪ್ ಬಂದು ಕೊಬ್ಬರಿನ ನಾನು ಏನ ವಸಿ ಕೊಬ್ಬರಿ ತಗೊಂಡಿದ್ವಿ ಕಾಯಿನ ಅದನ್ನ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ತಾ ಇದೀನಿ ಒಂದ 2 ಸ್ಪೂನ್ ಅಷ್ಟು ನೀರು ಹಾಕಿ ರುಬ್ಕೊಳ್ಳೋಣ ನೋಡಿ ಈ ರೀತಿಲಿ ರುಬ್ಕೊಳ್ಳಬೇಕಾಗುತ್ತೆ ಒಂದ ಕಡೆ ಹೆಸರು ಬೇಳೆ ಬೇಯಿಸಿಟ್ಕೊಂಡಿದ್ದು ಆಯ್ತು ಕಾಯಿ ರುಬ್ಕೊಂಡಿದ್ದು ಆಯ್ತು ತರ್ಡ್ ಸ್ಟೆಪ್ ಅಂದ್ರೆ ಅದೇ ಬಾಂಡ್ಲಿಗೆ ನಾನು ಬೆಲ್ಲ ಹಾಕಿ ಕರಗಿಸ್ಕೊಳ್ತಾ ಇದೀನಿ ಒಂದು ಬೌಲ್ ಅಷ್ಟು ನೀರು ಹಾಕೊಳ್ತಾ ಇದೀನಿ ನೀವು ಬೇಕು ಅಂದ್ರೆ ಇನ್ನ ಸ್ವಲ್ಪ ಕೂಡ ನೀರು ಹಾಕೊಳ್ಳಬಹುದು ಇನ್ನ ಒಂದು ಬೌಲ್ ಅಷ್ಟು ನೀರು ಹಾಕಿ ನೀಟಾಗಿ ಕರಗಿಸ್ಕೊಳ್ಳಬಹುದು ನೋಡಿ ಸ್ವಲ್ಪನೇ ಕರಗ್ತಾ ನಮಗೆ ಇನ್ನ ನೀರು ಸಿಗುತ್ತೆ ತೆಳುವಾಗಿ ನಾವು ಗಟ್ಟಿ ಪಾಕ ಏನು ಬೇಕಾಗಿಲ್ಲ ನಮಗೆ ತೆಳುವಾಗಿ ಬೆಲ್ಲ ಕರಗಿದ್ರೆ ಸಾಕು ನೋಡಿ ಇವಾಗ ಬೆಲ್ಲ ಕರಗಿದೆ ಫುಲ್ ಇವಾಗ ಇದನ್ನು ತೆಗೆದಿಟ್ಕೊಳ್ಳೋಣ ಇವಾಗ ಆ ಪಾಕಕ್ಕೆನೇ ನಾವು ಈ ಕಾಯಿ ತುರಿ ಏನು ರುಬ್ಕೊಂಡಿದ್ವಿ ಆ ರುಬ್ಬಿರುವಂತ ಮಿಶ್ರಣನ ಇದಕ್ಕೆ ಹಾಕೊಳ್ತಾ ಇದೀವಿ ಬೆಲ್ಲದ ಪಾಕಕ್ಕೆ ಈಗ ನಾವೇನ್ ಬೇಳೆ ಬೇಯಿಸಿಟ್ಕೊಂಡಿದ್ವಿ ಅದನ್ನ 1 ಸ್ಪೂನ್ ಇದರ ಹಾಕಿ ನಾವು ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ಳಬಹುದು ಬೇಕು ಅಂದ್ರೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಬಹುದು ಅಥವಾ ಈ ತರ ಮಾಡಕ್ಕೆ ಇಷ್ಟ ಆಗಲ್ಲ ಅಂದ್ರೆ ಆ ಕುಕ್ಕರ್ ಒಳಗೇನೆ ಸ್ವಲ್ಪ ನೀರು ಹಾಕಿ ಒಂದು ಗ್ಲಾಸ್ ಅಷ್ಟು ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಕೂಡ ಹಾಕೊಳ್ಳಬಹುದು ನೋಡಿ ಇದು ಫಸ್ಟ್ ನಾನು ಈ ತರ ಮಾಡಿದೆ ಇವಾಗ ಎರಡನೇ ಸ್ಟೆಪ್ ಬಂದು ನಾನು ನೋಡಿ ಕುಕ್ಕರ್ ಅಲ್ಲಿ ನೀರು ಹಾಕಿಬಿಟ್ಟು ಈ ತರ ಮಿಕ್ಸ್ ಮಾಡ್ಕೊಂಡು ಈ ತರ ಕೂಡ ಹಾಕೊಳ್ಳಬಹುದು ಎರಡು ರೀತಿಯಲ್ಲೂ ನೀವು ಮಾಡ್ಕೊಳ್ಳಬಹುದು ಎರಡು ಚೆನ್ನಾಗಿರುತ್ತೆ
ಎರಡು ರೀತಿಲೂ ಮಾಡ್ಕೊಂಡ್ರೂನುವೆ ನೋಡಿ ಫುಲ್ಲು ಇದಾಯ್ತು ಇವಾಗ ಮಿಕ್ಸ್ ಆಯಿತು ನಿಮಗೆ ನೀರು ಎಷ್ಟು ತೆಳುವಾಗಿ ಬೇಕು ಅಷ್ಟು ತೆಳುವಾಗಿ ಮಾಡ್ಕೊಳ್ಬೋದು ಇಲ್ಲಾಂದರೆ ಗಟ್ಟಿಗೆ ತಿಂತೀವಿ ಗಟ್ಟಿಗೆ ಕುಡಿತೀವಿ ಪಾಯಸ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ಅನ್ನೋರು ಗಟ್ಟಿಯಾಗಿ ಇಟ್ಕೋಬೋದು ಇವಾಗ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ದ್ರಾಕ್ಷಿ ಗೋಡಂಬಿ ಕರೆದಿಟ್ಕೊಂಡಿದ್ದಂಥದ್ದು ಅದನ್ನು ಹಾಕ್ಕೊಂಡು ಇವಾಗ ತುಪ್ಪ ಒಂದು ಮೂರು ಸ್ಪೂನ್ನ ಹಾಕ್ಕೊಳ್ತಾ ಇದ್ದೀನಿ ಫುಲ್ಲು ಗಮ್ ಅಂತಿದೆ ಆಲ್ರೆಡಿ ಟೇಸ್ಟು ಅಂದರೆ ಅದು ವಾಸನೆನೇ ಅಷ್ಟು ರುಚಿಯಾಗಿ ಒಂಥರ ಬರ್ತಿದೆ ನೋಡಿ ಫುಲ್ಲೆಲ್ಲ ರೆಡಿ ಆಯಿತು ಈಗ ಒಂದು ಬೌಲಿಗೆ ತೊಗೊಂಡ್ರೆ ನಮ್ಮ ಪಾಯಸ ರೆಡಿ ಹೆಸರು ಬೇಳೆ ಪಾಯಸ ತಂಪಾಗಿರುತ್ತೆ ತುಂಬ ಒಳ್ಳೆಯದು ಮಕ್ಕಳಿಗೆ ಶಕ್ತಿಯಾಗಿರುತ್ತೆ ಹಾಗೆ ದೊಡ್ಡವ್ರಿಗೂ ಅಷ್ಟೇ ಪ್ರತಿಯೊಬ್ಬರೂ ಕುಡಿಬೋದು ಬಿಸಿಲು ಟೈಮಲ್ಲಿ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆಯದು ತಂಪಾಗಿ ನಮ್ಮ ದೇಹನ ನಾವು ಚೆನ್ನಾಗಿಟ್ಕೋಬೋದು ನೋಡಿ ರೆಡಿ ಆಯಿತು ಟೇಸ್ಟ್ ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಹೆಸರು ಬೇಳೆ ಪಾಯಸ ಮಾಡಿ ಕುಡಿದು ನೋಡಿ ನೀವೇ ಕಮೆಂಟ್ ಮಾಡ್ತೀರಾ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಥರನೇ ಸಪೋರ್ಟ್ ಮಾಡ್ತಾ